ಸೊ ಫ್ರಿಜ್ದು ರಿಆರ್ಗನೈಸ್ ಮಾಡಿರುವಂಥದ್ದು. ಆ್ಯಕ್ಚುಲಾಗಿ ನಾನು ಅಮೆಝಾನ್ ಹಾಲ್ ಮಾಡಿದ್ದಲ್ಲ ಕಿಚನ್ಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆಲವು ಐಟಮ್ಸ್ ತೊಗೊಂಡಿದ್ದೆ, ಸ್ಪೆಸಿಫಿಕ್ ಆಗಿ ಫ್ರಿಡ್ಜ್ಗೆ ಅಂತ ಹೇಳ್ಬಿಟ್ಟು. ನನಗೆ ಫ್ರಿಡ್ಜ್ದು ಸ್ಟೋರೇಜ್ ಆ್ಯಕ್ಚುಲಾಗಿ ಸಾಕಾಗ್ತಾನೆ ಇರಲಿಲ್ಲ, ತುಂಬ ಥಿಂಗ್ಸ್ ಹಿಡಿತಿರ್ತೀನಿ. ಅಂದರೆ ರೇಷನ್ ಜನರಲ್ ಆಗಿ ನಾನು 3 ಮಂತ್ಸ್ ಒನ್ಸ್ ತೊಗೊತೀನಿ ಜನರಲ್ ಆಗಿ. ಸೊ ಹಾಗಾಗಿ ತುಂಬ ರೇಷನ್ ಐಟಮ್ಸ್ ಇರ್ತಿತ್ತು, ಹೇಗಿರಬೇಕು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಸೊ ಕೆಲವೊಂದೆಲ್ಲ ಹೊರಗಿಟ್ಟರೆ ಹಾಳಾಗ್ಬಿಡ್ತಿತ್ತು. ಸೊ ಹಾಗಾಗಿ ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸಿದ್ದೀನಿ. ಆ್ಯಕ್ಚುಲಾಗಿ ನಾನು ಎಕ್ಸ್ಟ್ರಾ ಸ್ಪೇಸಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ದಂಥ ಎಲ್ಲ ಐಟಮ್ಸ್ ನಾನು ನನ್ನ ಫ್ರಿಡ್ಜಲ್ಲಿ ಇವಾಗ ಇಲ್ಲಿ ಅಕಾಮಡೇಟ್ ಮಾಡಿ ಆಗಿದೆ. ಸೊ ಈಗ ನೀವು ನೋಡ್ತಿದ್ದೀರಾ, ಎಸ್, ಈ ಥರದ್ದು ಎಲ್ಲ ಪೌಚಸ್. ಇದನ್ನು ನಾನು ಆಲ್ರೆಡಿ ನಂದು ಅಮೆಝಾನ್ ಕಿಚನ್ ಹಾಲ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಎಸ್, ಇದು ಆಲ್ಮೋಸ್ಟ್ 1.5 kg, 600 ಇಂದ 650 grams ಇಡಿಸುವಂಥ ಪೌಚಸ್. ಸೊ ಸುಮಾರು ಐಟಮ್ಸ್ನ ನಾನಿಲ್ಲಿ ಲೈಕ್ ಹಿಡಿದಿಟ್ಟಿದ್ದೀನಿ. ಇವಾಗ ನೀವು ನೋಡ್ತಿದ್ರೆ ಇದು ಜಿಪ್ ಲಾಕ್ದು ಪೌಚಸ್, ಹೀಗೆ ಪೌಚ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ತುಂಬ ಪ್ಲೇಸ್ ಆಯಿತು. ಮುಂಚೆ ಅಂತ ಹೇಳಿದರೆ ಬಾಟಲ್ಸಲ್ಲಿ ಹಾಕಿಡ್ತಿದ್ದೆ. ಬಾಟಲ್ಸಲ್ಲಿ ಹಾಕಿಟ್ರೆ ಸ್ಪೇಸ್ ತುಂಬ ತೊಗೊಂತಿತ್ತು, ಫಸ್ಟ್ ಪಾಯಿಂಟ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಪೇಪರ್ ಬ್ಯಾಗ್ಸಲ್ಲಿ ಕೊಡ್ತಾರೆ ಇವಾಗ ಎಲ್ಲ ಕಡೆ ಶಾಪಿಂಗ್ ಹೋದರೆ. ಸೊ ಪೇಪರ್ ಬ್ಯಾಗ್ಸಲ್ಲಿ ಕೊಟ್ಟರೆ ಟ್ರಾನ್ಸ್ಪರೆಂಟ್ ಇರಲ್ಲ, ಸೊ ಒಳಗೆ ಏನಿರುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ರಿಪೀಟೆಡಾಗಿ ಸೇಮ್ ಐಟಮ್ಸ್ನ ತೊಗೊಂಬಂದ್ಬಿಡ್ತಿದ್ದೆ. ಸೊ ಹೀಗಾಗ್ತಿತ್ತು. ಸೊ ಈ ಮೇಲೆ ಇದರಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗೆ ನೋಡ್ತಿದ್ರೆ ಇದು ರಿಚಿನ್ಗೆ ಕುಲ್ಫಿ ಮಾಡಿಕೊಡುವಂಥದ್ದು, ದೆನ್ ಒಂದು ಐಸ್ ಕ್ರೀಮ್, ಮತ್ತು ರಿಚಿನ್ಗೆ ಕೆಲವು ಚಾಕ್ಲೇಟ್ ಐಟಮ್ಸ್ ಇದೆ. ಸೊ ಕೇಕ್ಗೆ ಯೂಸ್ ಮಾಡ್ತಾರಲ್ಲ ಆ ಥರದ್ದು ಅಷ್ಟೇ ಇದರಲ್ಲಿ. ಸೊ ಇಲ್ಲಿ ಇಷ್ಟೇ ಇಟ್ಟಿದ್ದೀನಿ. ಸೊ ಆ್ಯಂಡ್ ತುಂಬಾ ಸ್ಪೇಸ್ ಮಿಕ್ಕಿದೆ ನನಗೆ ಇದರಲ್ಲಿ. ಮುಂಚೆ ಇದೆಯಾ ಇಷ್ಟು ಐಟಮ್ಸ್ ನನಗೆ ಫ್ರೀಸರಲ್ಲಿ ಹಿಡಿಸ್ತಾನೆ ಇರಲಿಲ್ಲ, ತುಂಬ ಕಡಿಮೆ ಐಟಮ್ಸ್ ಹಿಡಿಸ್ತಿದ್ದು ನನಗೆ ಫ್ರೀಸರಲ್ಲಿ. ಆ್ಯಂಡ್ ದೆನ್ ಹಾಗೆ ಇಲ್ಲಿ ರಿಚಂದು ಕೆಲವೊಂದು ಐಟಮ್ಸ್ ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ ಅಂದರೆ ಏನು ಹೇಳ್ತಾರೆ ಇದು ಲಾಲಿಪಾಪ್ ಮೌಲ್ಡ್. ಸೊ ಅದರದ್ದು ಸ್ಟ್ರಾಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದು ರೆಗ್ಯುಲರ್ ಐಸ್ ಟ್ರೇ ಇರುತ್ತೆ. ಸೊ ಎಸ್, ಹೀಗಿದೆ ನನ್ನ ಮೇಲೆ ಫ್ರೀಸರ್ಲಿ ಒಳಗಡೆ. ದೆನ್ ಪೌಚಸ್ ನನಗೆ ತುಂಬಾ ಯೂಸ್ ಆಯಿತು. ಈ ಪೌಚಸ್ಸಿಂದ ನನಗೆ ಇಲ್ಲಿ ಸುಮಾರು ಐಟಮ್ಸ್ನ ಸ್ಟೋರ್ ಮಾಡೋಗಾಯಿತು. ಇದು ಡೋರ್ ಪೋರ್ಷನ್ ಆ್ಯಕ್ಚುಲಾಗಿ. ಸೊ ಡೋರಲ್ಲಿ ನೀವು ನೋಡ್ತಿದ್ದೀರಾ ಸುಮಾರು ಐಟಮ್ಸ್, ಇದು ಎಳ್ಳು, ದೆನ್ ನೋಡ್ತಿದ್ದೀರಾ ಇದು ಪಂಪ್ಕಿನ್ ಸೀಡ್ಸ್ ಅಂತೆ. ಸೊ ಇದು ತುಂಬ ಕ್ಯೂಟ್ ಆಗೂ ಕಾಣ್ತಾ ಇದೆ. ನಿಮ್ಗೆ ಈ ಪೌಚ್ ನೋಡಿದ್ರೆ ನೋಡಿದ್ರೆ ಒಳಗಿರೋದು ಪಂಪ್ಕಿನ್ ಸೀಡ್ಸ್ ಆ್ಯಕ್ಚುಲಾಗಿ. ಸೊ ಈ ಪೌಚ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಫುಲ್ ಕ್ಯೂಟ್ ಕ್ಯೂಟ್ ಆಗಿದೆ. ಆ್ಯಂಡ್ ನನ್ನ ಫ್ರಿಡ್ಜ್ ಕಂಪ್ಲೀಟ್ ಆಗಿ ಕ್ಯೂಟ್ ಈ ಥರ ಆಗೋಗಿದೆ. ಸೊ ಇದು ಒಂದು ದೆನ್ ಏನೇನು ಕಾಳಿರುತ್ತೆ, ಸೊ ಅದನ್ನೆಲ್ಲ ಹೀಗೆ ಪೌಚಸಲ್ಲಿ ಹಾಕಿ ಇಟ್ಟಿದ್ದೀನಿ. ಚಿಕ್ಕ ಸೈಜೆಲ್ಲ ಈ ಯೆಲ್ಲೋ ಕಲರಲ್ಲಿ ಇದೆ. ಆ್ಯಂಡ್ ಮೀಡಿಯಂ ಸೈಜೆಲ್ಲ ಲೈಟ್ ಪರ್ಪಲ್ ಲ್ಯಾವೆಂಡರ್ ಕಲರಲ್ಲಿ ಇದೆ. ಆ್ಯಂಡ್ ದೊಡ್ಡದೆಲ್ಲ ಆಲ್ಮೋಸ್ಟ್ ಐ ಥಿಂಕ್ ಬ್ಲೂ ಕಲರ್ಸಲ್ಲಿ ಇದೆ. ಐಡೆಂಟಿಫೈ ಮಾಡೋಕ್ಕೆ ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನನಗೆ ತುಂಬಾ ಸ್ಪೇಸ್ ಸೇವ್ ಆಗ್ತಾ ಇದೆ. ಇಷ್ಟು ಬಾಟಲ್ಸ್ ಇಡಬೇಕು ಅಂತ ಹೇಳಿದರೆ ಡೆಫಿನೆಟಾಗಿ ಆ ಬಾಟಲ್ ಎಷ್ಟು ಪ್ಲೇಸ್ ಆಕ್ಯುಪೈ ಮಾಡ್ತಿತ್ತು ಅಷ್ಟು ತೊಗೊಂಡ್ಬಿಡ್ತಿತ್ತು. ಇಲ್ಲಿ ನಮ್ಮದು ಪ್ರಾಡಕ್ಟ್ ಎಷ್ಟಿದೆ, ಐಟಮ್ಸ್ ಐ ಮೀನ್ ಯಾವ ಗ್ರಾಸರಿ ಐಟಮ್ ಎಷ್ಟಿದೆ ಅಷ್ಟು ಮಾತ್ರ ಸ್ಪೇಸ್ನ ಕನ್ಸ್ಯೂಮ್ ಮಾಡ್ತಿದೆ. ಸೊ ತುಂಬ ಸ್ಪೇಸ್ ಆಯಿತು. ಆ್ಯಕ್ಚುಲಾಗಿ ಈ ಐಟಮ್ಸ್ನೆಲ್ಲ ನಾನು ನೀವಿಲ್ಲಿ ನೋಡ್ತಿದ್ರ ಟಾಲ್ ಯೂನಿಟ್. ಸೊ ಎಸ್, ಈ ಟಾಲ್ ಯೂನಿಟ್ ಈ ಗ್ರಾಸರಿ ಬ್ಯಾಗಲ್ಲಿ ಹಾಕಿಡ್ತಾ ಇದ್ದಿದ್ದು ಬ್ಯಾಸ್ಕೆಟಲ್ಲಿ, ಬಟ್ ಇದು ಆಲ್ಮೋಸ್ಟ್ ಖಾಲಿ ಆಗೋಯ್ತು ನನಗೆ. ಇದು ಇದೂ ಯೂಸ್ ಮಾಡಿದಾಗಿ ನನಗೆ ಎಂಟಿ ಆಗೋಯ್ತು, ಬಿಕಾಸ್ ಫ್ರಿಡ್ಜಲ್ಲಿ ಅಷ್ಟು ಚೆನ್ನಾಗಿ ಪ್ಲೇಸ್ ಅಕಾಮಡೇಟ್ ಆಯಿತು ನನಗೆ ಆ್ಯಕ್ಚುಲಾಗಿ. ಸೊ ಇಲ್ಲಿ ಇದು ಮೇಲೆ ಇದರಲ್ಲಿ ಇಷ್ಟೊಂದು ಪೀಸಸ್ ಅಕಾಮಡೇಟ್ ಆಗಿದೆ. ಮೋರ್ ದ್ಯಾನ್ 1-3 kgs ಅಷ್ಟು ಹೋಲ್ಡ್ ಮಾಡ್ತಿದೆ ಅಂತ ಹೇಳಿ ಅನ್ಸುತ್ತೆ ಇದು. ಆ್ಯಂಡ್ ಇಲ್ಲಿ ನೋಡ್ತಿದ್ರೆ ನನ್ನ ಫ್ರಿಡ್ಜಲ್ಲಿ ಇದು ಪ್ಯೂರ್ಲಿ ಬೇಕಿಂಗ್ ಆ್ಯಂಡ್ ಈ ಥರ ಡೆಸರ್ಟ್ಸ್ ಆ್ಯಂಡ್ ಬೇಕಿಂಗ್ ರಿಲೇಟೆಡ್ ಐಟಮ್ಸ್, ಚಾಕೊ ಪೌಡರ್ ಆಗಲಿ, ಇದು ಕಾರ್ನ್ ಫ್ಲೋರ್ ಆ್ಯಕ್ಚುಲಾಗಿ, ದೆನ್ ಕೆಲವೊಂದು ಚಾಟ್ ಮಸಾಲ, ಜೆಲಾಟಿನ್, ಬಟರ್ ಈ ಥರ ಥಿಂಗ್ಸನ್ನೆಲ್ಲ ಇಲ್ಲಿ ಲೈಕ್ ಶಾಪಿಂದ ಡೈರೆಕ್ಟಾಗಿ ನಮ್ಮ ಬಾಕ್ಸ್ ಹೇಗೆ ಸಿಗುತ್ತೋ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ನನ್ನ ಫ್ರೀಸರ್ದು ಸೆಟಪ್. ಫ್ರೀಸರ್ ಯಾಕೆ ಫಸ್ಟ್ ತೋರಿಸಿದೆ ಅಂತ ಹೇಳಿದರೆ ನನಗೆ ಪೌಚಸ್ ತುಂಬಾ ಇಷ್ಟ ಆಯಿತು, ತುಂಬ ಸ್ಪೇಸ್ ಕಡಿಮೆ ಮಾಡಿದೆ ಆ್ಯಂಡ್ ತುಂಬ ಕ್ಯೂಟ್ ಆಗಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ತಿದ್ರೆ ಇದು ಡೋರ್ ಮೇಲಿದು. ಎಸ್, ಇದಾಯ್ತು. ಕೆಳಗೆ ತೋರಿಸ್ತಿದ್ದೆ ನಿಮ್ಗೀಗ. ಎಸ್, ಈ ಕಡೆ ನೀವೀಗ ನೋಡ್ತಾ ಇದ್ದೀರಾ. ಸೊ ಈಗ ಈ ಥರ 4 shelves ಇದೆ. ಫಸ್ಟ್ ಶೆಲ್ಫಲ್ಲಿ ನಾನು ಜನರಲ್ ಆಗಿ ಮಿಲ್ಕ್ ಆ್ಯಂಡ್ ಕರ್ಡ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ, ನಿಮಗೆ ಕಾಣ್ತಿದೆ. ಸೊ ಈ ಒಂದು ಬ್ಯಾಸ್ಕೆಟಲ್ಲಿ ಮಿಲ್ಕ್ ಆ್ಯಂಡ್ ಕರ್ಡ್ ಪ್ಯಾಕೆಟ್ಸ್ ವಾಶ್ ಮಾಡಿ ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ಇಟ್ಕೊತೀನಿ. ಆ್ಯಂಡ್ ನಾನು ಈ ಮುಂಚೆ ಹೇಳಿದೆ ನಾನು ಜನರಲ್ ಆಗಿ ಬಟರ್ ರಿಚಿನ್ಗೆ ಅಂತ ಮನೆಯಲ್ಲೇ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಬಟ್ ಸಾರಿ ಕೆನೆನ ಸ್ಟೋರ್ ಮಾಡಿ ಇರುವಂಥ ಬಾಕ್ಸ್, ಇದು ನಾನು ಮೇಲೆ ಇಟ್ಟಿರ್ತೀನಿ.
ಇನ್ ಹಿಂದೆ ಕೆಲವು ಪಿಕಲ್ಸ್ ಇದೆ ಅಂಡ್ ಇದು ಜಿಂಜರ್ ನನಗೆ ಈಗ ಸ್ಟೋರ್ ಮಾಡಿರ್ತೀನಿ. ಸೊ ಈ ತರ ಪ್ಯಾಕೆಟ್ ಅಲ್ಲಿ ಅಂಡ್ ಹೋಲ್ಸ್ ಇರುವಂತದ್ದು. ಸೊ ದಟ್ ಜನರಲ್ ಆಗಿ ಜಿಂಜರ್ ಗೆ ಫಂಗಸ್ ಬರುತ್ತಲ್ಲ ಆ ತರದ್ ಬರಬಾರ್ದು ಅಂದ್ರೆ ಈ ತರದ್ರಲ್ಲಿ ಇಟ್ಟರೆ ಕಂಪ್ಲೀಟ್ ಆಗಿ ಓಪನ್ ಇರುವಂತದ್ರಲ್ಲಿ ಮೇಲೆ ಹೋಲ್ಸ್, ನಿಮ್ಗೆ ಇದು ವೆಟ್ನೆಸ್ ಇರಲ್ಲ. ಸೊ ತುಂಬಾ ಲಾ ಇದು ಮೋರ್ ದನ್ ಎ ಮಂತ್ ಆಗಿದೆ. ಸೊ ಹಾಗೆ ಇದೆ ಜಿಂಜರ್ ಚೆನ್ನಾಗಿದೆ ಇದು. ಸೊ ಸೆಕೆಂಡ್ ಶೆಲ್ಫ್ ನ ನಾನು ಏನಕ್ಕೆ ಕಂಪ್ಲೀಟ್ ಆಗಿ ಖಾಲಿ ಇದೆ ನೀವು ಏನಕ್ಕೆ ಅನ್ಕೊಂತಿರ್ಬೋದು, ಸೆಕೆಂಡ್ ಶೆಲ್ಫ್ ನ ನಾನು ಕಂಪ್ಲೀಟ್ ಆಗಿ ಲೈಕ್ ಲೆಫ್ಟ್ ಓವರ್ಸ್ ಗೆ ಅಂತ ಹೇಳಿ ಇಟ್ಟಿದ್ದೀನಿ. ಇವಾಗ ಏನಾದ್ರೂ ಇದರಲ್ಲಿ ಇವಾಗ ಕರ್ಡ್ ಹಾಕಿ ಇಟ್ಟಿದ್ದೀನಿ. ಸೊ ಲೆಫ್ಟ್ ಓವರ್ಸ್ ಏನೇನಿದ್ರು ಅದನ್ನ ಸಾರಿ ನಾನು ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ. ಸೊ ಲೆಫ್ಟ್ ಓವರ್ಸ್ ಏನೇನಿದೆಯೋ ಅದನ್ನ ಸ್ಟೋರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಸೆಕೆಂಡ್ ಶೆಲ್ಫ್ ನ ಇಟ್ಟಿದ್ದೀನಿ. ಇದು ಜನರಲ್ ಆಗಿ ಖಾಲಿ ಇರುವಂತದ್ದು, ಯಾವಾಗ್ಲೂ ಖಾಲಿನೇ ಇರುತ್ತೆ. ಲೆಫ್ಟ್ ಓವರ್ಸ್ ಏನಾದ್ರೂ ಇದ್ರೆ ಮಾತ್ರ ಏನಾದ್ರೂ ಕರಿನೋ ಪಲ್ಯನೋ ಇಲ್ಲ ಅಂತ ಹೇಳಿದ್ರೆ ಚಪಾತಿ ಹಿಟ್ಟು ಮೊಸರು ಈ ತರದ ಏನಾದ್ರೂ ಹಾಲು ಕಾಯಿಸಿ ಮತ್ತೆ ನೈಟ್ ತೆಗ್ದಿರಕ್ಕೆ. ಸೊ ಈ ಶೆಲ್ಫ್ ನ ಕಂಪ್ಲೀಟ್ ಆಗಿ ಲೆಫ್ಟ್ ಓವರ್ಸ್ ಗೆ ಅಂತಾನೆ ಇಟ್ಕೊಂಡಿದ್ದೀನಿ, ಬೇರೆ ಇದ್ರಲ್ಲಿ ಏನು ಇಡಲ್ಲ. ಸೊ ಅಂಡ್ ದೆನ್ ಆಕ್ಚುಲ್ ಆಗಿ ಹೀಗಿರ್ಲಿಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರಲ್ಲ ನಂದು ಲೈಕ್ ಫ್ರಿಜ್ ಹೇಗಿರ್ತಿತ್ತು ಅಂತ, ಎಲ್ಲ ಇರ್ತಾ ಇತ್ತು. ಬಟ್ ಈ ಆರ್ಗನೈಸರ್ಸ್ ತಗೊಂಡ್ಮೇಲೆ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ, ಫ್ರಿಜ್ ತುಂಬಾ ಸ್ಪೇಸ್ ಉಳ್ದಂಗಿದೆ. ಸೊ ಎಸ್. ಅಂಡ್ ಈ ಥರ್ಡ್ ಶೆಲ್ಫ್ ಬಂದ್ಬಿಟ್ಟು ಪ್ಯೂರ್ಲಿ ವೆಜಿಟೇಬಲ್ಸ್ ಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಆಕ್ಚುಲ್ ಆಗಿ ಹೊರಗೆ ಹೋಗಿ ವೆಜಿಟೇಬಲ್ಸ್ ತಗೊಂಡ್ಬಂದಿಲ್ಲ, ಓನ್ಲಿ ಲಿಮಿಟೆಡ್ ವೆಜಿಟೇಬಲ್ಸ್ ಇದೆ. ಸೊ ಹಾಗಾಗಿ ಇದು ಹಾಗೆ ಇದೆ, ಇದನ್ನ ವೆಜಿಟೇಬಲ್ಸ್ ಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅಂಡ್ ನಮ್ಗಿದು ತುಂಬಾ ಸಣ್ಣ ಇದೆ, ಇಲ್ಲಿ ಏನು ಆಕ್ಚುಲ್ ಆಗಿ ಇಡಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಬ್ಯಾಸ್ಕೆಟ್ಸ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಹೀಗೆ ಪ್ಲೇಸ್ ಮಾಡುವಂತ ಬ್ಯಾಸ್ಕೆಟ್ಸ್. ಇಲ್ಲಿ ನಿಮ್ಗೆ ಸಾರಿ ನನ್ನ ಕೈಯಲ್ಲಿ ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಮೂವ್ ಮಾಡಿ ತೋರಿಸ್ಬೇಕು ಅಂತ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದನ್ನ ಆಲ್ರೆಡಿ ನಾನು ಅಮೆಝಾನ್ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಿ ಹೇಗಿದನ್ನ ಪ್ಲೇಸ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದೊಂದು ಕ್ಲಿಪ್ ಬೇಕಿದ್ರೆ ನಾನು ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ಹೀಗಿದೆ, ಇದು ಎಕ್ಸ್ಪ್ಯಾಂಡಬಲ್ ಆ ಥರದ್ದು ಬ್ಯಾಸ್ಕೆಟ್. ಸೊ ನಾನು ಇದನ್ನ ಹೀಗೆ ಫಿಕ್ಸ್ ಮಾಡಿದಿಲ್ಲ, ಆಕ್ಚುಲ್ ಆಗಿ ಕೆಳಗೆ ಫಿಕ್ಸ್ ಮಾಡ್ಬೋದಿತ್ತು, ಫಿಕ್ಸ್ ಮಾಡಿದ್ರೆ ಒಂದಿಷ್ಟೇ ಸ್ಪೇಸ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಇದನ್ನ ಸ್ಟ್ರೆಚ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಹೀಗೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಬಿಕಾಸ್ ಇದು ಎಕ್ಸ್ಪ್ಯಾಂಡಬಲ್ ಅಲ್ಲ, ಸೊ ಹೀಗೆ ಇದಾಗುತ್ತೆ, ದೆನ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಚಿಕ್ಕದು ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವು ಯಾರಾದರೂ ನಂದು ಅಮೆಝಾನ್ ಹಾಲ್ದು ವಿಡಿಯೋ ನೋಡಿಲ್ಲ ಅಂದರೆ ಅಲ್ಲಿ ನೋಡಿ ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಕೆಲವು ರಿಚಿಂದು ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಫ್ರೂಟ್ಸ್ ಕೆಳಗೆ ತುಂಬ ಕ್ವಿಕ್ಕಾಗಿ ಬೇಕಾಗಿರುವಂಥದ್ದು ಅಂದರೆ ಕರ್ಬೇವು, ಚಿಲ್ಲೀಸ್ ಆ್ಯಂಡ್ ಕೊತ್ತಂಬರಿ. ಇದು ಮಾತ್ರ ಇದ್ರ ಕೆಳಗೆ ಈ ಥರ ಒಂದು ಸೀಲ್ಡ್ ಇದು ಜಿಪ್ ಲಾಕ್ ಟು ಪೌಚಸ್ ಇರುತ್ತಲ್ಲ, ಇದು ಜಿಪ್ ಲಾಕ್ ಪೌಚಸ್ ಪಾರಲ್ಲಿ ತೊಗೊಂಡಿರುವಂಥದ್ದು. ಸೊ ಈ ಥರ ಜಿಪ್ ಲಾಕ್ ಪೌಚಸ್ಸಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ಸೊ ದಟ್ ನನಗೆ ಕ್ವಿಕ್ ಆಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದ್ರ ಒಳಗೆ ಒಂದಿದೆ, ಈ ಒಳಗಿಂದ್ರಲ್ಲಿ ಹೀಗೆ ತರಕಾರಿ. ಈಗ ಇಲ್ಲಿ ನೀವು ನೋಡ್ತೀರಾ ಬದನೆಕಾಯಿ, ಕ್ಯಾರೆಟ್ ಇದೆ, ಬೇರೆ ಇನ್ನೇನು ಇಲ್ಲ. ಆ್ಯಕ್ಚುಲ್ ಆಗಿ ಮನೆಯಲ್ಲಿ ಹೋಗಿ ತೊಗೊಂಡ್ಬರ್ಬೇಕಿದೆ ಐ ಮೀನ್ ವೆಜಿಟೇಬಲ್ಸ್ ಎಲ್ಲ. ಸೊ ಎಸ್, ಈ ಲೈಕ್ ಒನ್ಸ್ ಇನ್ ಅ ಡೇ ಯೂಸ್ ಮಾಡುವಂಥದ್ದು ಆ ಥರ ವೆಜಿಟೇಬಲ್ಸ್ನೆಲ್ಲ ಒಳಗೆ ಇಟ್ಬಿಟ್ಟಿದ್ದೀನಿ. ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂಥದ್ದು ಹೊರಗಡೆ ಇಟ್ಟಿದ್ದೀನಿ. ಸೊ ಇದು ಹೊರಗಿಟ್ಟರೆ ರಿಚನ್ಗೂ ಈಸಿಯಾಗಿ ಆಕ್ಸೆಸಿಬಲ್ ಆಗಿರುತ್ತೆ, ಹಾಗೆ ನನಗೆ ಒಗ್ಗರಣೆಗೆ ಈ ಥರದಕ್ಕೆಲ್ಲ ಇದು ತುಂಬ ಬೇಕಿರುತ್ತೆ. ಅದನ್ನು ಮುಂದೆ ಇಟ್ಟಿದ್ದೀನಿ. ಆ್ಯಂಡ್ ಟೊಮ್ಯಾಟೊ ನಾವೇನೇ ಮಾಡಿದ್ರೂ ಬೇಕಿರುತ್ತೆ, ಆ್ಯಂಡ್ ಟೊಮ್ಯಾಟೊ ಹಸಿದೂ ರಿಚಿನ ತುಂಬ ತಿಂತಾನೆ. ಸೊ ಹಾಗಾಗಿ ಅದನ್ನ ಇಲ್ಲಿಟ್ಟಿದ್ದೀನಿ. ಮುಂಚೆ ಆ್ಯಕ್ಚುಲ್ ಆಗಿ ನಾನು ಪ್ಲೇಸ್ ಮಾಡ್ತಿದ್ದು ನಂದು ಲೈಕ್ ವೆಜಿಟೇಬಲ್ಸ್ ಎಲ್ಲ ಈ ಬಾಕ್ಸಲ್ಲಿ ಸೇವ್ ಮಾಡಿ ಇಡ್ತಾ ಇದ್ದಿದ್ದು. ಬಟ್ ಇವಾಗ ನನಗೆ ಗ್ರಾಸರೀಸ್ಗೆ ಮೇನ್ ಪ್ರಾಬ್ಲಮ್ ಆಗ್ತಿದ್ದರಿಂದ ಈ ಬಾಕ್ಸ್ನ ಕಂಪ್ಲೀಟ್ ಆಗಿ ಗ್ರಾಸರೀಸ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಈಗ ನೋಡ್ತಿದ್ದೀರಾ, ಎಸ್ ಇದು ಒಂದ್ ಮಾತ್ರ ಫ್ಲವರ್ಸ್ ಇದೆ, ಎಸ್ ಇಲ್ಲಿ ಕಾಣ್ತಿದ್ದಲ್ಲ, ಇದು ಒಂದ್ ಮಾತ್ರ ಫ್ಲವರ್ಸ್ ಇದೆ, ಇದೊಂದು ನೀರಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಹೀಗೆ ಬಾಕ್ಸಸ್ನ ಇಟ್ಟಿದ್ದೀನಿ, ಸೊ ದಟ್ ನನ್ಗೆ ಏನ್ ಬೇಕೋ ಅದನ್ನ ಹೀಗೆ ಈಸಿಯಾಗಿ ತಗೊಂಡು ಆಕ್ಸೆಸ್ ಮಾಡ್ಕೊಬಹುದು ಅನ್ನೋದು ಪಾಯಿಂಟ್. ಇಲ್ಲಿ ನೀವು ನೋಡ್ತಿದ್ರಾ ಕಂಪ್ಲೀಟ್ ಆಗಿ ನಿಮ್ಗೆ ಹೊರಗಡೆನೆ ಇದು ಟ್ರಾನ್ಸ್ಪರೆಂಟ್ ಆಗಿ ಹೀಗೆ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಈ ಬಾಕ್ಸ್ನ ಕಂಪ್ಲೀಟ್ ಆಗಿ ಗ್ರಾಸರೀಸ್ಗೆ ಇದಕ್ಕೆ ಅಂತ ಹೇಳ್ಬಿಟ್ಟೇನೆ ಇಟ್ಕೊಂಡೆ. ಇಲ್ಲಿ ನನಗೆ ವೆಜಿಟೇಬಲ್ಸ್ನ ಇಟ್ಟರು ಪ್ರತಿ ಸತಿ ಹುಡುಕಿ ಹುಡುಕಿ ತೆಗಿಬೇಕಿತ್ತು. ಸೊ ಆ ಹುಡುಕಿ ತೆಗೆಯೋ ಬದಲು ಲೈಕ್ ಮೇಲೆ ಶೆಲ್ಫಲ್ಲೇ ಇಟ್ಕೊಂಡ್ರೆ ಬೆಟರ್ ಅನ್ನೋದು ನನ್ನ ಫೀಲಿಂಗ್. ಸೊ ಹಾಗಾಗಿ ಹೀಗಿದೆ, ತುಂಬ ಖಾಲಿ ಖಾಲಿ ಸ್ಪೇಸ್ ಇದೆ. ಬಿಕಾಸ್ ಅಂದರೆ ಇದನ್ನು ನಾನು ಮುಂಚೆ ಇಡ್ತಿದ್ರೆ ಫುಲ್ ಫಿಲ್ ಆಗುತ್ತಿತ್ತು, ಬಟ್ ಹೀಗೆ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ ಖಾಲಿ ಇದೆ, ಇದು ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಕಾಣ್ತದೆ ಲೈಕ್ ಇದು ಎಗ್ಸ್ ದು ಟ್ರೇ ಇದೆಲ್ಲ, ಇಲ್ಲಿ ಎಗ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ರಿಚಿನ್ಗೆ ಗುಡ್ ಲೈಫ್ ಲೈಕ್ ಕ್ವಿಕ್ ಆಗಿ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗುಡ್ ಲೈಫ್ ಇಟ್ಕೊಂಡಿರ್ತೀನಿ, ಹೊರಗೆ ಹೋಗ್ಬಿಟ್ಟಾರೆ ಆ ಪೌಚಸ್ ಇಟ್ಟಿದ್ದೀನಿ. ಆ್ಯಂಡ್ ಈ ಶೆಲ್ಫಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸಾಸ್ಗಳಂತೆ ಲೈಕ್ ಕೆಚಪ್ ಆ್ಯಂಡ್ ದೆನ್ ಪಿಕಲ್ಸ್ ಈ ಥರದ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಸಸ್ ಪಿಕಲ್ಸ್ ಆ್ಯಂಡ್ ಇದು. ಆ್ಯಂಡ್ ಲಾಸ್ಟ್ ಕೆಳಗಡೆ ವಾಟರ್ ಬಾಟಲ್ಸ್ ಆ್ಯಂಡ್ ಕೆಳಗೆ ಏನೋ ಎರಡು ಪೌಡರ್ಸ್ ಇತ್ತು.
ಸೊ ಅದನ್ನೆಲ್ಲಿಡೋದು ಅಂತ ಹೇಳಿ ಗೊತ್ತಿದ್ದೀರಾ, ಅಲ್ಲಿಟ್ಟಿದ್ದೀನಿ ಅಷ್ಟೇ. ಸೊ ಎಸ್ ಹೀಗಿದೆ, ನೀವು ನೋಡ್ತಿದ್ದೀರಲ್ಲ, ಎಸ್ ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿದೆ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ನಾನು ಲೈಕ್ ನನ್ನ ಫ್ರಿಜ್ದು ತೋರಿಸಿದ್ದು ಒಂದು ಗ್ಲಿಮ್ಸ್, ಲೈಕ್ ನಾನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ತುಂಬ ಸ್ಪೇಸ್ ಕನ್ಸ್ಯೂಮ್ ಮಾಡಿತ್ತು, ಎಲ್ಲ ಮೆಸಪ್ ಆಗೋಗಿತ್ತು. ಫ್ರೀಕ್ವೆಂಟಾಗಿ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅರೇಂಜ್ ಮಾಡ್ತಾನೆ ಇರ್ತೀನಿ, ಬಟ್ ಮೆಸಪ್ ಆಗ್ತಿತ್ತು. ಪ್ರಾಬಬ್ಲಿ ನನಗೆ ಸ್ಪೇಸ್ ಸೇವ್ ಮಾಡ್ತಿರೋದು ಫಸ್ಟ್ ಬಂದ್ಬಿಟ್ಟು ಮೇಲೆ ನಿಮಗೆ ಫ್ರೀಸರಲ್ಲಿ ಕಾಣ್ತು ಅಲ್ವಾ, ಈ ಪೌಚಸ್ ಆ್ಯಕ್ಚುಲಾಗಿ. ಎಸ್, ಆ ಪೌಚ್ ನನಗೆ ಸ್ಪೇಸ್ ಸೇವ್ ಮಾಡ್ತು ಆ್ಯಂಡ್ ಹಾಗೆ ತುಂಬ ಆರ್ಗನೈಸ್ಡ್ ಆಗಿ ಕಾಣ್ತಾ ಇದೆ, ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಾಗಿ. ಸೊ ಇದು ಫಸ್ಟ್ ನನಗೆ ಸ್ಪೇಸ್ ಸೇವ್ ಮಾಡ್ತು, ಮ್ಯಾಕ್ಸಿಮಮ್ ಐಟಮ್ಸ್ ಅಲ್ಲಿಗೆ ಹೋಯಿತು. ಅದ್ರ ಜೊತೆಗೆ ಈ ತರ ಒಂದು ಆರ್ಗನೈಸಿಂಗ್ ಬಾಕ್ಸ್ ತಗೊಂಡು ಅದು ಸ್ಪೇಸ್ ಸೇವ್ ಮಾಡಿದ್ರಿಂದ ನನಗೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ಪೇಸ್ ಸೇವ್ ಆಯಿತು. ಸೊ ಎಸ್, ನನ್ನ ಫ್ರಿಡ್ಜ್ ಆರ್ಗನೈಸೇಷನ್ ಹೀಗಿದೆ. ಇದರಲ್ಲಿ ಏನಾದರೂ ನಿಮಗೆ ಕ್ವೆರೀಸ್ ಇದ್ರೆ ಡೆಫಿನೆಟ್ ಆಗಿ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ವೆರಿ ವೆರಿ ಸಾರಿ, ಸ್ವಲ್ಪ ಮೂವ್ ಆಗ್ತಿದೆ ಇವತ್ತು ವಿಡಿಯೋ ಫುಲ್, ಬಿಕಾಸ್ ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾಡ್ತಿದ್ದೀನಿ, ನಿನ್ನ ಮೂವ್ ಮಾಡಿ ತೋರಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ಬಿಸಿ ಇದ್ದಾರೆ ಮೀಟಿಂಗ್ ಅಲ್ಲಿ, ರಿಚನ್ ಮಲ್ಕೊಂಡಿದ್ದಾನೆ. ಸೊ ನನ್ನ ಕಷ್ಟ ಇದು, ಸೊ ನಾನು ಹೀಗೆ ಮಾಡಬೇಕಿರುತ್ತೆ ಬ್ಲಾಗ್ನ, ಇಲ್ಲ ಅಂದರೆ ಅಟ್ಲೀಸ್ಟ್ ಹಸ್ಬೆಂಡ್ಗೆ ಕವರ್ ಮಾಡೋಕ್ಕೆ ಹೇಳ್ಬೋದಿತ್ತು. ಸೊ ಎಸ್, ನೈಟ್ ಮಾಡ್ಬೋದಿತ್ತು ರಿಚನ್ ಮಲ್ಗಿದ ಮೇಲೆ ಆ್ಯಕ್ಚುಲಾಗಿ, ಬಟ್ ಇವಾಗ ಇನ್ನೊಂದು ಹಾಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ ನಾನು. ಮತ್ತೆ ಯಾರು ನೈಟ್ ರೆಡಿ ಆಗ್ತಾರೆ ಅಂತ ಹೇಳ್ಬಿಟ್ಟು, ಸೊ ಹಾಗೆ ನಾನೇ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ. ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಂದು ಯಾವುದು ಅಮೆಝಾನ್ ಹಾಲ್ ಯಾರು ನೋಡಿಲ್ವೋ ಡೆಫಿನೆಟ್ ಆಗಿ ನೋಡಿ, ಈ ಕ್ಯೂಟೀಸ್ನ ಶಾಪ್ ಮಾಡ್ಬೋದು ಅಂತ ಹೇಳಿ ಅಂದರೆ ನೀವು ಇಷ್ಟ ಆದ ಈ ಕ್ಯೂಟೀಸ್ ಇಷ್ಟ ಆದರೆ ನೀವು ಬೇಕಿದ್ರೆ ಡೆಫಿನೆಟ್ ಆಗಿ ಶಾಪ್ ಮಾಡ್ಬೋದು. ಆ್ಯಂಡ್ ತುಂಬ ಆರ್ಗನೈಸ್ಡ್ ಆಗಿದೆ, ತುಂಬ ನೀಟಾಗಿದೆ, ಎಸ್ ನನಗೆ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಇಷ್ಟೇ ನಂದು ರೆಫ್ರಿಜಿರೇಟರ್ದು ಆರ್ಗನೈಸೇಷನ್ ಮಾಡ್ಕೊಂಡಿರೋಂಥ ರೀತಿ. ತುಂಬ ಹೆಚ್ಚಾಗೇನು ನಾನು ಥಿಂಗ್ಸ್ ಯೂಸ್ ಮಾಡಿಲ್ಲ, ಎಸ್ ಇರೋದ್ರಲ್ಲೇ ಸೆಟ್ ಮಾಡಿ ಇಟ್ಟಿದ್ದೀನಿ. ಮುಂಚೆ ಹಳೇದು ಏನೇನಿತ್ತು ಅದರಲ್ಲೇ ಇರೋದ್ರಲ್ಲೇ ಸೆಟ್ ಮಾಡಿ ಇಟ್ಟಿದ್ದೀನಿ ನಾನು. ಎಸ್ ಅಷ್ಟೇ ಅಂತ ಅಂತ ಹೇಳಿ ಅನಿಸುತ್ತೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಖುಷಿಯಾಗಿರಿ. ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ. ಇನ್ನೇನಾದರೂ ಹೇಳೋದಿದೆ, ಏನೋ ಮಿಸ್ ಮಾಡ್ತಿದ್ದೀನಿ ಅನಿಸ್ತಿದೆ, ನನಗೆ ಗೊತ್ತಾಗ್ತಿಲ್ಲ. ಓಕೆ, ಫೈನ್, ಓಕೆ, ಬಾಯ್ ಬಾಯ್, ಟೇಕ್ ಕೇರ್.